ಮಾತಾಡಿದಾರೆ ಸರ್ ನಿಮ್ ಜೊತೆ? ಇಲ್ಲ ಮಾತಾಡಿಲ್ಲ. ಅವ್ರು ಮಾತಾಡಿದ್ರೆ ರಿಯಾಕ್ಷನ್ ಮಾಡಿದಾರೆ ಸರ್, ಎಮ್ ಎಲ್ ಸಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಮಾಡಿದ್ರೆ ಚರ್ಚೆ ಆಗ್ತಾ ಇದೆ. ನಾಗೇಶ್ ಅವ್ರನ್ನ ಒಂದು ನಿಮಿಷ ತಡೀರಿ, ಆಯ್ತು ನೀವು ಹೇಳ್ತೀರ ಸರಿ ಇದೆ, ಇಲ್ಲ ಅಂತಂದಿಲ್ಲ. ಯಡಿಯೂರಪ್ಪ ನನ್ನ ಹತ್ರ ಮಾತಾಡಿಲ್ಲ, ಎಮ್ ಎಲ್ ಸಿ ಬಗ್ಗೆ ಪ್ರಸ್ತಾಪ ಇನ್ನೂ ಆಗಿಲ್ಲ. ಒಂದು ಸರಿ ಆಗಲೇ ಹಾವೇರಿನಲ್ಲಿ ಕಾಂತೇಶಿಗೆ ಟಿಕೆಟ್ ಕೊಡಿಸಿ ಚುನಾವಣಾ ಪ್ರಚಾರ ಮಾಡಿ ಗೆಲ್ಲಿಸ್ತೀನಿ, ಕೆಲಸ ಆಯ್ತು ಅವ್ರು ಆಗಲೇ ಒಂದು ಸರಿ ಅವ್ರ ಮಾತನ್ನು ನಂಬಿ ನನ್ನ ಮಗ ವರ್ಷಗಟ್ಟಲೆ ಓಡಾಟ ಮಾಡಿ ಅಲ್ಲಿ ಎಲ್ಲ ಜನರ ಮನಸ್ಸನ್ನು ಗೆದ್ದು ಎಲ್ಲ ಸಾಧು ಸಂತರ ಮಠಗಳಿಗೆ ಹೋಗಿ ಅವರೆಲ್ಲರೂ ಆಶೀರ್ವಾದ ತೊಗೊಂಡು ಇನ್ನೇನು ಟಿಕೆಟ್ ತೊಗೊಂಡು ಗೆಲ್ತಾನೆ ಅನ್ನೋಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಟಿಕೆಟನ್ನು ಕೊಡದಂಗೆ ಮೋಸ ಮಾಡಿದವ್ರು ಮಾನ್ಯ ಯಡಿಯೂರಪ್ಪನವರು. ಟಿಕೆಟೇ ಕೊಡ್ತೀನಿ ಕೊಡಿಸ್ತೀನಿ, ಟಿಕೆಟೂ ಕೊಡಿಸ್ತೀನಿ ಓಡಾಟನೂ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದವರು ಈಗ ಎಮ್ ಎಲ್ ಸಿ ಇದ್ದು ಮತ್ತೊಮ್ಮೆ ಮುಗಿತುಪ್ಪ ಹಚ್ಚ ಪ್ರಯತ್ನ ಮಾಡ್ತೀವಿ. ಹೆಂಗೆ ನಂಬ್ತೀರಿ ಇವ್ರನ್ನ? ನನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದರು, ನನಗೆ ಕ್ಲೀನ್ ಚಿಟ್ ಕೋರ್ಟಿಂದ ಸಿಕ್ತಿದ್ದಂಗೆ 2-3 ದಿನದಲ್ಲೇ ಈಶ್ವರಪ್ಪ ಮಂತ್ರಿ ಆಗ್ತಾರೆ, ಯಾಕೆ ಮಾಡಲಿಲ್ಲ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆದಷ್ಟು ಶೋಭಾ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಂತ ಆಗಿದ್ದು ಇನ್ನೆಲ್ಲೂ ಆಗಿಲ್ಲ. ಅಂಥ ಶೋಭನಿಗೆ ಚಿಕ್ಕಮಗಳೂರು ತಪ್ಪಿಸಿ ಸದಾನಂದಗೌಡ ಕ್ಷೇತ್ರದಲ್ಲಿ ಸಾಮಾನ್ಯ ಜನ ಸದಾನಂದಗೌಡರು ಬೇಕು ಅನ್ನೋಂಥ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರಕ್ಕೆ ಯಾಕೆ ಶೋಭನ ಕರ್ಕೊಂಬಂದು ಹಾಕಿದ್ರು? ಜನಕ್ಕೆ ಬೇಡ ಅಂತ ಜಾಗ, ಕಾರ್ಯಕರ್ತರು ಬೇಡ ಅಂತ ಜಾಗದಲ್ಲಿ ತನಗೆ ಬೇಕಾದರೂ ಹಾಕ್ಕೊಳ್ಳೋಕೆ ಇವ್ರ ಶಕ್ತಿ ಇದೆ. ಇವರೇ ಪ್ರಾಮಿಸ್ ಮಾಡಿದಂಥ 40 ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು, ಎಂದೆಂದೂ ಸಂಘಟನೆ ವಿರುದ್ಧ ನಾನು ಹೋದನಲ್ಲ. ರಾಯಣ್ಣ ಬ್ರಿಗೇಡ್ ಮಾಡಿದ್ವಿ, ಲಕ್ಷಾಂತರ ಜನನ ಅವ್ರ ಸಂಘಟನೆ ಆಗಿತ್ತು ಎಲ್ಲಿ, ಕೂಡಲ ಸಂಗಮದಲ್ಲಿ. ಇವ್ರು ಯಾಕೆ ಕಣ್ಣು ಉರಿ ಆಯಿತೋ ಗೊತ್ತಿಲ್ಲ, ಹಿಂದುಳಿದವರು ದಲಿತರು ಅಷ್ಟು ದೊಡ್ಡ ಸಂಖ್ಯೆ ಸೇರಿತ್ತು. ಆ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಅಮಿತ್ ಶಾ ಹತ್ರ ಕೂತ್ಕೊಂಡು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಡ ನಿಲ್ಸಕ್ಕೆ ಹೇಳಿ ದಿಲ್ಲಿಲಿ ಮೀಟಿಂಗ್ ಮಾಡಿಸಿ ನನ್ನ ಕರೆದು ನಿಲ್ಲಿಸಿದ್ರು. ದೊಡ್ಡವ್ರ ಮಾತು ಒಪ್ಪಿಕೊಂಡೆ. ಇವತ್ತು ಅದು ಮುಂದುವರೆದಿದ್ದರೆ ಹಿಂದುಳಿದವರು ದಲಿತರು ಯಾವ ದೊಡ್ಡ ಸಂಘಟನೆ ಆಗ್ತಿತ್ತು? ಮಂತ್ರಿ ಸ್ಥಾನಕ್ಕೆ ಮೋಸ ಮಾಡಿದ್ರು, ಟಿಕೆಟ್ ಕೊಡಿಸ್ತೀನಿ ಅಂತ ಮತ್ತೆ ಮೋಸ ಮಾಡಿದ್ರು, ಈಗ ಎಮ್ ಎಲ್ ಸಿಗೆ ತೋರಿಸಿ ಮೂಗಿ ತುಪ್ಪ ಹಚ್ಚೋ ಪ್ರಯತ್ನ ನಡೆಸ್ತಿದ್ದಾರೆ. ಇದೆಲ್ಲವೂ ಕೂಡ ನಾನು ನಾಳೆ ನಮ್ಮ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಇಷ್ಟು ಮಧ್ಯೆ ಅವ್ರು ಏನು ಹೇಳ್ತಾರೋ ನಮ್ಮ ಸಾಮಾನ್ಯ ಜನ ಕಾರ್ಯಕರ್ತರು ನಾಗರಿಕರು ಆ ತೀರ್ಮಾನವನ್ನು ನಾನು ನಾಳೆ ಶಿವಮೊಗ್ಗದಲ್ಲಿ ತಗೋತೀನಿ. ಎಮ್ ಎಲ್ ಸಿ ಕೊಟ್ಟರೆ ನಾನು ಹೇಳಿದ್ನಲ್ರಿ, ಯಾವ ನಾನು ಎಮ್ ಎಲ್ ಎ ಆಗಬೇಕೋ ಎಮ್ ಎಲ್ ಸಿ ಆಗಬೇಕೋ ಎಮ್ ಪಿ ಆಗಬೇಕೋ ಅನ್ನೋದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಿಲ್ಲ. ಈ ವ್ಯವಸ್ಥೆ ಇದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮೋಸ ಮಾಡ್ತಾರೆ ಅಂತ ವ್ಯವಸ್ಥೆ ಇದೆಯಲ್ಲ, ಇಷ್ಟು ದೊಡ್ಡ ಸಂಘಟನೆ ಅಪ್ಪ ಮಕ್ಕಳು ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದಾರಲ್ಲ, ಅವ್ರು ಹೇಳ್ದಂಗೆ ನಡೀತಾ ಇದೆಯಲ್ಲ, ಇದನ್ನು ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯ. ಅಂಥ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ನಿಲ್ತಾ ಇದ್ದೀನಿ.